ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಸೆಪ್ಟೆಂಬರ್ 2. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿ ವಂಚನೆಗೊಳಗಾದ ಸಂತ್ರಸ್ತರಿಗೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ 2019 ಜಾರಿ ಮಾಡುವಂತೆ ಒತ್ತಾಯಿಸಿ ಸಂತ್ರಸ್ತ ಠೇವಣಿದಾರ ಕುಟುಂಬಗಳಿಂದ ಇಂದು ನಗರದ ಹೊಸ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಅಲ್ಲಾಬಕಾಶ್, ಮೃತ್ಯುಂಜಯ, ಬಿವಿ ಮಹೇಶ್, ಎಎಂ ನಾಗಾರ್ಜುನ ಸ್ವಾಮಿರವರು ಸೇರಿದಂತೆ ನೂರಾರು ಸಂತ್ರಸ್ತ ಮಹಿಳೆಯರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸರ್, ಇವತ್ತಿನ ದಿನ ನಾವು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ. ನಮ್ಮ ತಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ರಾಷ್ಟ್ರೀಯ ಸಂಘಟನೆ. ಈ ಸಂಘಟನೆಯ ಉದ್ದೇಶ ಏನಂದ್ರೆ, ಏನು ಕೋಟ್ಯಾಂತರ ಜನ ಹಣ ಹೂಡಿಕೆ ಮಾಡಿ ಇವತ್ತವರೆಗೂ ಹಣ ಕಳ್ಕೊಂಡು ಅವ್ರಿಗೆ ಒಂದು ರೂಪಾಯಿನೂ ಬಂದಿಲ್ಲ. ಹಲವಾರು ಕಂಪನಿ, ಚಿಟ್ ಫಂಡ್ ಕಂಪನಿ ಇರ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಇರ್ಬೋದು, ಎಲ್ಲ ಕಂಪನಿಗಳು ಹಣವನ್ನು ಕಟ್ಟಿಸಿಕೊಂಡು ಗ್ರಾಹಕರಿಗೆ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಈ ಹಣವನ್ನು ಶೀಘ್ರವಾಗಿ ಗ್ರಾಹಕರಿಗೆ ನೀಡಬೇಕು ಅಂತ ಹೇಳಿಬಿಟ್ಟು 1.5 ವರ್ಷದಿಂದ ತೆಗೆಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ರಾಷ್ಟ್ರವ್ಯಾಪ್ತಿ ಚಳುವಳಿ, ಮುಷ್ಕರ ಮತ್ತು ಹೋರಾಟಗಳು ಮಾಡ್ತಾ ಬಂದಿದೆ. ಒಂದು ಕಾಯ್ದೆ 2019 ಒಂದು ಬಡ್ಸ್ ಕಾಯ್ದೆ ಅಂತ ಜಾರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನ ಶೀಘ್ರವಾಗಿ ಆ ಕಾಯ್ದೆ ಜಾರಿಗೊಡಿಸಿ ಅದರದ ಅಡಿಯಲ್ಲಿ ಏನು ಗ್ರಾಹಕರು ದುಡ್ಡು ಕಟ್ಟಿದಾರೋ ಅವರಿಗೆ ಆ ದುಡ್ಡನ್ನ ಕೊಡಬೇಕು 3 ಪಟ್ಟಷ್ಟು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ನಡೀತಾ ಇದೆ. ಆದರೂ ಕೂಡ ನಾವು ಹಂತವಾಗಿ ಇದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇಡೀ ದೇಶದಲ್ಲಿ ರಾಷ್ಟ್ರವ್ಯಾಪ್ತಿ ಚಳುವಳಿ ನಡೀತಾ ಇದೆ. ನಮ್ಮ ಸಂಘಟನೆ ಚಳುವಳಿ ನಡೀತಾ ಇದೆ. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲೂ ಕೂಡ ಈ ಸಂಘಟನೆ ಸಕ್ರಿಯವಾಗಿ ಈ ಹಣ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಉದ್ದೇಶದಿಂದ ನಿನ್ನೆ ಸೆಪ್ಟೆಂಬರ್ 1 ಕೂಡ ನಡೀತಾ ಇದೆ. ಎಲ್ಲ ನಮ್ಮ ಗ್ರಾಹಕರು ಏನು ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೋ ಶೀಘ್ರವಾಗಿ ಬಡ್ಸ್ ಕಾಯ್ದೆ ಜಾರಿಗೊಳಿಸಿ ಕೇಂದ್ರ ಸರ್ಕಾರ ಅದರ ಅಡಿಯಲ್ಲಿ ನಮ್ಮ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ತಾವುಗಳು ಕೂಡ ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಗ್ರಾಹಕರಿಗೆ ಹೂಡಿಕೆ ಮಾಡಿರುವಂಥ ಬಡಪಾಯಿ ಜನ ತುಂಬ ಕಷ್ಟದಲ್ಲಿರುವಂಥ ಕೂಲಿ ಮಾಡಿ ಕಟ್ಟಿರುವಂಥದ್ದು 4 ರೂಪಾಯಿ ಕಷ್ಟ ಕಾಲದಲ್ಲಿ ನಮ್ಗೆ ಸಿಗುತ್ತೆ ಅನ್ನೋ ಒಂದು ಹೂಡಿಕೆ ಮಾಡಿದ್ದಾರೆ. ಅಂಥವ್ರಿಗೂ ದುಣ ಕಟ್ಟಿಸ್ಕೊಂಡು ಕಂಪ್ನಿಗಳು ಮೋಸ ಮಾಡಿ ಕೈ ಎತ್ತಿದ್ದಾರೆ. ಅಂಥವರ ವಿರುದ್ಧವಾಗಿ ಕಠಿಣ ಶಿಕ್ಷೆ ಕೊಟ್ಟು ಕಾನೂನು ಕ್ರಮ ಕೈಗೊಂಡು ಗ್ರಾಹಕರಿಗೆ ನೀಡಬೇಕಂತ ಹಣ ಕೊಡಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ. ತಾವು ಕೂಡ ಎಲ್ಲರೂ ಕೂಡ ತಾವು ಮಾಧ್ಯಮದವರು ಸರ್ಕಾರಕ್ಕೆ ಇದನ್ನು ಮನವಿ ಕೊಟ್ಟು ನಮ್ಮ ಪರವಾಗಿ, ನಮ್ಮ ಸಂಘಟನೆಯ ಪರವಾಗಿ ನೀವು ಕೂಡ ನಮ್ಗೆ ನಿಂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ ಮತ್ತೆ ಇದಕ್ಕೆ ಒಂದು ಪರಿಹಾರವನ್ನು ದೊರಕಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೋತೀನಿ. ಎಷ್ಟು ಕೋಟಿ ಹಣ ಬರಬೇಕು ಸರ್? ನಮ್ಮ ಅಂದಾಜಿನ ಪ್ರಕಾರ 1000 ಕಂಪನಿಗಳು ಇಂಡಿಯಾದಲ್ಲಿ ಆಗಿದೆ, ಅದರಲ್ಲಿ 100 ಕೋಟಿ ಬರಬೇಕು ಅಂದಾಜು. PSL ಅಂತ ಒಂದು ಕಂಪನಿ ಇದೆ, ಅದರ ಅಂದಾಜು ಪ್ರಕಾರವಾಗಿ ಸೆಬಿ ಬಿಡುಗಡೆ ಮಾಡಿರೋದು 49,000 ಕೋಟಿ ಜನಕ್ಕೆ ಹಣ ಕೊಡಬೇಕು ಅಂತ ಇದೆ. ಸಾರಾ ಅನ್ನೋದು ಒಂದು ಕಂಪನಿ ಇದೆ, ಅದೊಂದು 25,000 ಕೊಡಬೇಕು ಅಂತ ಇದೆ. ಇಡೀ ಇಂಡಿಯಾದಲ್ಲಿ ಕೊಡಬೇಕು ಅಂತ ಇದೆ. ಸೊ ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಇಂಥ ಹಲವಾರು ಕಂಪನಿಗಳು ಫೋರ್ಜರಿ ಮಾಡಿ ಜನಕ್ಕೆ ಹಣವನ್ನು ಕಟ್ಟಿಸ್ಕೊಂಡು ದುಡ್ಡು ಕೊಡ್ತಾ ಇಲ್ಲ. ನಮ್ಮ ಉದ್ದೇಶ, ನಮ್ಮ ಸಂಘಟನೆಯ ಉದ್ದೇಶ ಅಂದರೆ ಈ ಬಡ್ಸ್ ಆಕ್ಟ್ ಏನು ಜಾರಿಗೆ ತಂದಿದ್ದಾರೋ ಮಾಡಿದಾರೋ ಅವರು ಅದನ್ನು ಜಾರಿಗೆ ತಂದು ಶೀಘ್ರವಾಗಿ ಅದರ ಅಡಿಯಲ್ಲಿ ಗ್ರಾಹಕರಿಗೆ ಹಣ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ, ನಮ್ಮ ಸಂಘಟನೆಯ ಉದ್ದೇಶ ಆಗಿರುತ್ತೆ. ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನನ್ನ ಹೆಸರು ಅಲ್ಲಾಬಕಾಶ್ ಅಂತೇಳಿ, ಮೈಸೂರು ಜಿಲ್ಲಾ ತೆಗೆಪಿಡಿ ಜಮಾಕರ್ತ ಜಿಲ್ಲಾ ಅಧ್ಯಕ್ಷನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿಯವರೆಗೆ ಹೋರಾಟ?
ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಬೇಕು, ಏಕೆ ಬೇಕು, ಏಕೆ ಬೇಕು, ಏಕೆ ಬೇಕು, ಎಲ್ಲಿಯವರೆಗೆ ಹೋರಾಟ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.